ಮಾತಾಡ್ಬೇಡಿ ಇವ್ರೆ ಅಧ್ಯಕ್ಷ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ರಾಜು ಮನೆಯಲ್ಲಿ ನಗರಸಭಾ ಸದಸ್ಯರು ಇದ್ದಾರೆ ಅವ್ರ ನಾಡಿನ ಮೊನ್ನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಧಿಕಾರಿಗಳ ಸಭೆಯನ್ನು ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಶಾಸಕರ ಸ್ವಂತ ಅವರು ನಡೆಸ್ತಾ ಇರತಕ್ಕಂಥ ಖಾಸಗಿ ಸಂಸ್ಥೆಯಲ್ಲಿ ಅಧಿಕೃತ ಸಭೆ ಮಾಡಿದರು. ಇದರ ವಿಷಯವಾಗಿ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದು ಮಾಡಿರುವಂಥದ್ದು ಕಾನೂನು ಬಾಹಿರ, ಇದಕ್ಕೆ ಮಾನ್ಯ ಶಾಸಕರು ರಾಜೀನಾಮೆ ಕೊಡಬೇಕು, ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ, ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಖಾಸಗಿ ಸಂಸ್ಥೆಯಲ್ಲಿ ಅಧಿಕೃತ ಸಭೆ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಇಲ್ಲ. ಏಕಾಏಕಿ ನಗರಕ್ಕೆ ಬಂದು ನಗರಸಭಾ ಸದಸ್ಯರುಗಳ ಮೇಲೆ, ಗೌರವಾನ್ವಿತ ಸದಸ್ಯರುಗಳ ಮೇಲೆ ಅವರಿಗೆ ಪ್ರಚೋದನೆ ಮಾಡುವಂಥದ್ದು, ನೀವು ನೆಕ್ಸ್ಟ್ ಟೈಮ್ ನಿಂತ್ಕೊಂಡ್ರೆ ಡೆಪಾಸಿಟ್ ಬರೋದಿಲ್ಲ, ಏನು ಇವ್ರ ಮುಖ ನೋಡಿ ಲೋಟ್ ಹಾಕಿದಾರ, ಧೈರ್ಯ ಇದ್ದರೆ ನಾನು ಇವತ್ತು ಹೇಳ್ತೀನಿ, ನೀನು ರಾಜೀನಾಮೆ ಮಾಡು, ಕಾಂಗ್ರೆಸ್ ಬಿಟ್ಟು ನೀನು ನಿಂತ್ಕೊ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ, ನಿನ್ನ ಹೆಸರಲ್ಲಿ ಪಾಪ ಗೊತ್ತಾಯ್ತಲ್ಲ, ನಾನು ಒಂದು ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಬಿ ಜೆ ಪಿ ಇಲ್ದಿದ್ದ ಕಡೆ ನಾನು ಇವತ್ತು ಗೆದ್ದು ತೋರಿಸಿದ್ದೀನಿ, ನನ್ನ ಶಕ್ತಿ ಏನು ಅಂತ ನೀನು ಇವತ್ತು ತೋರಿಸು ನೋಡೋಣ, ಸುಮ್ಮನೆ ನಿನ್ನ ಮುಖ ನೋಡಿ 5,000 ಓಟಿಲ್ಲ ಇಲ್ಲಿ ಅಂಥದ್ದನ್ನು ಪಾಪ ಅವರು ಏನೋ ಗೆದ್ದಿದ್ದಾರೆ, ಅಂಥವ್ರನ್ನ ಡೆಪಾಸಿಟ್ ಬರೋದಿಲ್ಲ ನೀವು ನಿಂತ್ಕೊಳ್ಳಿ, ಇದನ್ನು ಯಾಕೆ ಪ್ರಚೋದನೆ ಮಾಡಬೇಕಾಗಿತ್ತು? ಹಾಗಾಗಿ ಅವರು ಕೂಡ ಕೇಳಿದ್ದಾರೆ, ನೀನು ನಿಂತ್ಕೋಪ್ಪ ನಿನಗೂ ಡಿಪಾಸಿಟ್ ಬರಲ್ಲ ನಾನೇ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ, ಇಷ್ಟೇನೇ ಆಗಿರೋದು. ಅದಕ್ಕೆ ಅವ್ರು ಹಿಂಬಾಲಿಗರು, ನಾನೆಲ್ಲ ಕಾಂಗ್ರೆಸ್ ಮುಖಂಡರು ಅಂತ ಹೇಳಲ್ಲ, ಅವ್ರ ಜೊತೆ ಓಡಾಟ ಮಾಡ್ತಾರಲ್ಲ ಹಿಂದೂ ಅವರ ಹಿಂಬಾಲಕರು, ಪುಡಾರಿಗಳು, ಕಿಡಿಗೇಡಿಗಳು, ಅವ್ರ ಇವರು ಹೋಗಿ ಏಕಾಏಕಿ ಇವತ್ತು ಮಧ್ಯಾಹ್ನ ಅವರ ಅಂಗಡಿಯಲ್ಲಿ ಅವರು ಇದ್ದರೆ ಬೆದರಿಕೆಗಳನ್ನು ಹಾಕಿ, ಜೀವ ಬೆದರಿಕೆ ಹಾಕಿ, ಹಲ್ಲೆ ಮಾಡ್ತೀವಿ ಅಂತೆಲ್ಲ ಬೆದರಿಕೆಗಳನ್ನು ಹುಟ್ಟಿ, ಯಾಕೆ ಅವರು ಹಿಂದುಳಿದ ವರ್ಗಗಳಲ್ಲಿ ಪಾಪ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಅಂತಾನ? ಇಲ್ಲ ಸರ್, ಅವ್ರ ಜೊತೆ ನಾವಿದ್ದೀವಿ, ಅವ್ರ ಜೊತೆ ನಾವಿದ್ದೀವಿ. ನಾನು ಅವತ್ತು ಹೇಳಿದ್ದೀನಿ, ಸೋತಿದ್ದೀವಿ ಅಷ್ಟೇ, ಸತ್ತಿಲ್ಲ. ನಮ್ಮ ಕ್ಷೇತ್ರದಲ್ಲಾಗಲಿ ನಮ್ಮ ಈ ಭಾಗದ ಪ್ರದೇಶದಲ್ಲಾಗಲಿ ಒಬ್ಬೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದ್ರೆ ನಾವು ಕೂತ್ಕೊಳ್ಳೋದಿಲ್ಲ, ನಾವು ನಮ್ಮ ಬೆವರು ಮಾತ್ರ ಅಲ್ಲ ರಕ್ತ ಕೊಟ್ಟಾದರೂ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ನಿಮ್ಮ ರೌಡಿಸಮ್ ಇದನ್ನು ನಿಲ್ಲಿಸ್ಬೇಕು. ಇವತ್ತು ನಾನು ರಾಜ್ಯದೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ 6 ತಿಂಗಳು ಈ ಸರ್ಕಾರದ ಬಗ್ಗೆ ಟೀಕೆ ಮಾಡಲ್ಲ ಅಂತ ಹೇಳಿದ್ದೀನಿ, ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಹಿಂಸಾಚಾರ, ಅಶಾಂತಿ, ಅದು ಈ ಕ್ಷೇತ್ರದಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವರ ಕುಮ್ಮಕ್ಕಿನಿಂದ, ಶಾಸಕರ ಕುಮ್ಮಕ್ಕಿನಿಂದ ಇವರ ಹಿಂಬಾಲಕರು ಕಾನೂನನ್ನು ಕೈ ತಗೊಳ್ಳುವಂಥದ್ದು, ಹಿಂಸೆಗೆ ಹಿಂಸಾಚಾರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಆಗಬಾರ್ದು ನಮ್ಮ ಕ್ಷೇತ್ರದಲ್ಲಿ, ಎಂದೂ ಕೂಡ ಆಗಿಲ್ಲ. ನಾನು 3 ಸಲ ಗೆದ್ದಿರುವಂಥ ಒಂದೇ ಒಂದು ಸಣ್ಣ ಪ್ರಕರಣ ಇಲ್ಲ, ಆಗಿಲ್ಲ ಇಲ್ಲಿವರೆಗೂ. ಇದು 3 ತಿಂಗಳಲ್ಲಿ ಇದು 2ನೇ ಸಲ. ಹಾಗಾಗಿ ಅದಕ್ಕೆ ನಾವು ಇವತ್ತೆಲ್ಲ ನಮ್ಮ ಕೆಲವು ಮುಖಂಡರುಗಳು ಮಾತ್ರ ಬಂದು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು, ಲಿಖಿತ ದೂರನ್ನು ಕೊಟ್ಟಿದ್ದೀವಿ. ಯಾರು ಇವತ್ತು ಅವ್ರಿಗೆ ಹೋಗಿ ಹಲ್ಲೆ ಮಾಡಬೇಕು ಅಂತ ಬೆದರಿಸಿದ್ದಾರೆ ಅವರಿಗೆ ಕಾನೂನು ರೀತಿ ಕ್ರಮ ಆಗಬೇಕು, ಅವ್ರ ಮೇಲೆ FIR ಮಾಡಿ. ಅವರು FIR ಮಾಡದೆ ಹೋದರೆ ನಮ್ಮ ಪ್ರತಿಭಟನೆ, ಅವ್ರಿಗೆ ಒಂದು ದಿವಸ ನಾಳೆವರೆಗೂ ಟೈಮ್ ಕೊಡ್ತೀವಿ, ನಾಳೆ ವಿಚಾರಣೆ ಮಾಡಿ FIR ಮಾಡಬೇಕು. ಮಾಡದೆ ಹೋದರೆ ಇಲ್ಲೇ ನಾವು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ತೀವಿ, ಇಲ್ಲಿ ಬಿಡೋದಿಲ್ಲ. ಯಾಕೆಂದರೆ ಶಿಕ್ಷೆ ಆಗಬೇಕು, ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು, ಕಾನೂನು ರೀತಿ ಕ್ರಮ ಆಗಬೇಕು, ಅಷ್ಟೇ ನಮ್ಮ ವಾದ.
ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.